ನೀನೇನು ಹೊಸದಾಗಿ ಮದುವೆ ಆಗಿ ಬಂದಿರೋದು? ನಿನ್ ಹೆಸರು ರೇವತಿ ಅಂತೆ. ಹೌದು. ಅಯ್ಯ, ಅದ್ಯಾಕೆ ಹಂಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದೀಯಾ? ನಾನ್ ಯಾರಂತನಾ? ನಮ್ಮ ಅಪ್ಪ ಅಮ್ಮ ಇಟ್ಟ ಹೆಸರು ಸಾಕವ್ವ ಅಂತ, ಆದ್ರೆ ಊರ್ನವ್ರೆಲ್ಲ ನನ್ಗೆ ಕಿತಾಪತಿ ಸಾಕವ್ವ ಅಂತಾರೆ. ಆದ್ರೆ ಒಂದ್ ವಿಷಯ ಹೇಳ, ನನ್ಗೆ ಈ ಕಿತಾಪತಿಯಲ್ಲಿ ಕಿತಾನು ಗೊತ್ತಿಲ್ಲ, ಪಿತಾನು ಗೊತ್ತಿಲ್ಲ. ಜನ ಹಂಗಂತಾರಂತ ನಾನೇ ನನ್ ಕೆಲ್ಸ ಮಾಡಕ್ ಬಿಟ್ಟಿಲ್ಲ. ಈ ಜನ ಇದ್ದಾರಲ್ಲ, ಹಾಳಾಗೋಗ್ಲಿ ಬಿಡು. ನೀನ್ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ಹ್ಮ್, ನೀನ್ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು, ನೀನ್ ಎಷ್ಟ್ ಚೆನ್ನಾಗಿದ್ಯಾ ಅಂತ ನಿನ್ ಮುಖನೇ ಹೇಳ್ತಾ ಇದೆ. ಆಡಿ ಅನುಭವಿಸಿ ಆನಂದ ಪಡೋ ಕಾಲದಲ್ಲಿ ಅಂಗಾಳಮ್ಮನ ಆರ್ಭಟ ಬಂದು ಬಾಳಿಗ್ ಬಡೀತಂತೆ. ಹಂಗಾಗೋಯ್ತು ನಿನ್ ಬದುಕು. ಪಡ್ಕೊಂಡ್ ಬಂದಿದ್ದು ಕೇಳ್ಕೊಂಡ್ ಬಂದಿದ್ದು ಅನ್ನೋದು ಇದ್ದೇ ಇರುತ್ತಲ್ವಾ? ಹಾ, ಹಾಗನ್ಕೊಂಡ್ಬಿಟ್ರೆ ನಾವ್ ಈ ಪ್ರಪಂಚದಲ್ಲಿ ಬದುಕಕ್ಕೆ ಆಗೋದಿಲ್ಲ. ಒಂದ್ ರಹಸ್ಯ ಹೇಳ್ತೀನಿ, ಕೇಳ್ತೀಯಾ? ಆ ನಿನ್ ಗಂಡ ಇದ್ದಾನಲ್ಲ ಮಂಜುನಾಥ, ಅವ್ನಿಗಿರೋ ಕಾಯಿಲೆ ನಿನ್ನೆ ಮೊನ್ನೆದಲ್ಲ, ತುಂಬಾ ದಿನಗಳಿಂದ ಇದೆ. ಸರಿಯಾದ ವೈದ್ಯರಿಂದ ಸರಿಯಾದ ಚಿಕಿತ್ಸೆ ಕೊಡಿಸ್ದೆ ಅವನ ಆರೋಗ್ಯನ ಹಾಳು ಮಾಡಿದ್ದು ಅವ್ರ ಅಪ್ಪ ಅಮ್ಮನೇ. ನೋಡಕ್ಕೆ ದಂತದ ಗೊಂಬೆ ತರ ಇದೆಯಾ ನಿನ್ನಂತವಳನ್ನ ತಂದು ಅಂತ ರೋಗಿಷ್ಟನ್ ಕಟ್ಟೋದಕ್ಕೆ ಅವ್ರ ಅಪ್ಪ ಅಮ್ಮನ್ಗ ಅದ್ ಹೇಗಾದ್ರೂ ಮನ್ಸು ಬಂತು. ಚಿಟ್ಟು, ನಿಮ್ಮ ಅತ್ತೆ ಮಾವ ಇದಾರಲ್ಲ, ಭಲೇ ಗಂಡಾಗುಂಡಿ, ನೀತಿ ನಿಯತ್ತು ಅವ್ರ ಹತ್ರ ಇಲ್ವೇ ಇಲ್ಲ. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ನಿನ್ನ ಒಳ್ಳೇದಕ್ಕೆ ಅಂತ ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಈ ಮನೆನ ಬಿಟ್ಟು ನಿನ್ ತವ್ರ ಮನೆಗೆ ಓಡೋಗ್ಬಿಡು. ಯಾಕೆ ಅಂದ್ರೆ ನಡ್ಕೊಂಡು ಹೋಗೋದಕ್ಕೆ ಸಮಯ ಇಲ್ಲ. ಯಾಕೆ ಹೇಳು, ನಿನ್ ಗಂಡ ಮಂಜುನಾಥ ಇದ್ದಾನಲ್ಲ, ಅವನ್ ಹೆಚ್ಚು ದಿನ ಬದುಕೋದಿಲ್ಲ. ಮೊದ್ಲು ಮೊದ್ಲು ಅವನ್ ಕೆಮ್ತಾ ಇದ್ರೆ ಅವ್ರ ಮನೇಲಿ ಮಾತ್ರ ಕೇಳಿಸ್ತಾ ಇತ್ತು, ಈಗ ನಮ್ಮ ಮನೆಯವರೆಗೂ ಕೇಳಿಸುತ್ತೆ. ಅಂತ ಅವನು ಹೆಚ್ಚು ದಿನ ಬದುಕ್ತಾನಾ?